ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನರು ಈ ಬಾರಿ ಜೆಡಿಎಸ್ನತ್ತ ಮುಖ ಮಾಡಿದ್ದಾರೆ. ಆದ್ದರಿಂದ ನಾವು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹನುಮಂತೇಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಮತದಾರರು ಈಗಾಗಲೇ ನಮ್ಮ ಪಕ್ಷದ ಕಡೆಗೆ ಒಲವು ತೋರಿಸುತ್ತಿದ್ದಾರೆ. ಈ ಮುಂಚೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಆಡಳಿತವನ್ನು ನೋಡಿರುವ ಜನರು ಬದಲಾವಣೆಯನ್ನು ಬಯಸುತ್ತಿದ್ದಾರೆ. ಅದೂ ಅಲ್ಲದೆ ಇದು ನಾನು ಹುಟ್ಟಿ ಬೆಳೆದ ನಗರ, ಬೇರೆಯವರಿಗೆ ಅಧಿಕಾರ ಕೊಟ್ಟರೆ ನಮ್ಮ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸುವುದಿಲ್ಲ, ಅದಕ್ಕಾಗಿ ನಿಮಗೆ ನಾವು ಓಟು ಮಾಡಲು ಸಿದ್ಧರಿದ್ದೇವೆಂದು ಜನರು ಭರವಸೆ ನೀಡಿದ್ದಾರೆ ಎಂದರು. ಜನ ಜಾತ್ರೆ ಜಾತ್ರೆ ನಡೀತಾ ಇದೆ. ಜೆ ಡಿ ಎಸ್ ಪರವಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಪರವಾದಂಥ ಅಲೆ ಎದ್ದಿದೆ. ನಮ್ಮ ರಾಜ್ಯದ ಎಲ್ಲ ವರ್ಗದ ಜನ, ಎಲ್ಲ ಸಮುದಾಯದ ಜನ ಮುಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಲೇಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದಾದ್ಯಂತ ಯುವಕರು, ಮಹಿಳೆಯರು, ಮಧ್ಯಮ ವಯಸ್ಸಿನವರು, ಹಿರಿಯ ನಾಗರಿಕರು ಎಲ್ಲರೂ ಎಲ್ಲ ಒಕ್ಕೊರಲಿಂದ ಒಗ್ಗಟ್ಟಾಗಿ ಸರ್ವಸಮ್ಮತವಾಗಿ ಜೆ ಡಿ ಎಸ್ ಅಭ್ಯರ್ಥಿ ಹನುಮಂತೇಗೌಡನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಶಬ್ದ ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗಲೇಬೇಕು ಅನ್ನೋ ಒಂದು ಆಗಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ. ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ಜಾತ್ರೆ ನಡೆದಂಗೆ ನಡೀತಾ ಇದೆ. ಜೆ ಡಿ ಎಸ್ ಪರವಾದಂಥ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಮೇಡಮ್, ಎಲೆಕ್ಷನ್ಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು, ಎಲ್ಲ ಥರದ ಪ್ರಿಪ್ರೇಷನ್ ಮಾಡಿದ್ದೀವಿ. ಬಹು ಮುಖ್ಯವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರವನ್ನು ಕಸಮುಕ್ತ ನಗರ, ಕಟೌಟ್ ಮುಕ್ತ ನಗರ, ರೌಡಿಸಮ್ ಮುಕ್ತ ನಗರ ಮತ್ತು ಕಳ್ಳತನ ಮುಕ್ತ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ. ಜೊತೆಗೆ ಏನು ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಪಾಲಿಕೆ ವ್ಯಾಪ್ತಿನಲ್ಲೂ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಬಾಕಿ ಇದ್ದಾವೆ. ಮೂಲಭೂತ ಸೌಲಭ್ಯಗಳ ಕೊರತೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ, ಅದು ಕೇಳ್ದೇವಾದರೆ ಆ ತೀರ್ಮಾನಕ್ಕೆ ಬರ್ತೀವಿ. ಆಯ್ತಲ್ಲ, ಕಟೌಟ್ ಮುಕ್ತ, ಕಸ ಮುಕ್ತ, ಕಳ್ಳತನ ಮುಕ್ತ, ರೌಡಿಸಂ ಮುಕ್ತ ವಿಧಾನಸಭಾ ಕ್ಷೇತ್ರ ಮಾಡಬೇಕು ಅನ್ನೋದೇ ನನ್ನ ಗುರಿ. ಹನುಮಂತೇಗೌಡರ ಬಗ್ಗೆ ಮಾತಾಡಬೇಕು ಅಂದ್ರೆ